ಏನಮ್ಮ ಶ್ರುತಿ, ಹೊರಗಡೆ ಆಗಿದ್ಯಾ? ಮೂವತ್ತೆ ನೋಡ್ಕೊಂಡಿಲ್ಲ. ನಿಂಗೆ ಅಷ್ಟು ಗೊತ್ತಾಗಲ್ವೇ ಅಡುಗೆ ಮನೆಗೆ ಬರಬಾರ್ದು ಅಂತ? ಹೋಗು, ಆಚೆ ಕಡೆ ಹೋಗಿ ಸ್ನಾನ ಮಾಡೋಗು. ಏ ಮುಡ್ಸ್ಕೋಬೇಡ, ಹಂಗೆ ಹೋಗು. ಥೂ ದರಿದ್ರ, ಎಲ್ಲ ಬಂದು ಮುಟ್ಟಿ ಮೈಲ್ಗೆ ಮಾಡಿಬಿಟ್ಲು. ದರಿದ್ರದ ಮನೆ ಎಂಟಂದದ್ದಾಯ್ತು. ಥೂ, ತಿರ್ಗಾ ಮತ್ತೆ ಒಂದ್ಸತ ಎಲ್ಲ ಮಾಡಬೇಕು ನಾನು. ಏ ಶ್ರುತಿ, ಎಲ್ಲಾಯ್ತಾ ಇದೀಯಾ? ಆಚೆ ಕಡೆ ಬಾತ್ರೂಮ್ ಅದೆ, ಅಲ್ಲೋಗಿ ಸ್ನಾನ ಮಾಡೋಗು. ಇಲ್ಲೆಲ್ಲ ಮೈಲ್ಗೆ ಮಾಡಬೇಡ. ಕೊಡ್ತೀನಿ, ಇಲ್ಲೇ ಕೂತ್ಕೋ. ಈ ಮೂಲೆ ಬಿಟ್ಟು ಕದರಬೇಡ, ಎಲ್ಲ ಮುಟ್ಟಿ ಮೈಲ್ಗೆ ಮಾಡಬೇಡ. ತಗೋ, ಇನ್ನು 3 ದಿವಸಕ್ಕಂಟ ಅದನ್ನೇ ಉಪಯೋಗಿಸ್ಬೇಕು, ಬೇರೆ ಯಾವುದು ತಗೋ ಅಷ್ಟಿಲ್ಲ. ಇಡಿ ಮುಡ್ಸ್ಕೋಬೇಡ ಕಣೆ, ಅವಳಿಗೇನೋ ಗೊತ್ತಾಗ್ಲಿಲ್ಲ, ನಿನ್ಗೂ ಗೊತ್ತಾಗಲ್ವೇನೆ, ಹೊರಗಡೆ ಆಗಿ ಅವನು ಮುಡ್ಸ್ಕೋಬೇಡ ಅಂತ. ಹೋಗಿ ಆಚೆಗೆ ಹೋಗಿ ಸ್ನಾನ ಮಾಡ್ಕೋಬವ ನೀನು. ತು, ಈಗಿನ ಕಾಲದವಕ್ಕೆ ಏನೂ ಗೊತ್ತಾಗೋದಿಲ್ಲ. ಪ್ರಕಾಶ ಬಾಬಾ, ನಿಮ್ ವೈಫೈ ಹತ್ರ ಎಲ್ಲ ಮೇಲೆ ಕೂತಿದ್ದಾರೆ? ಏನೇ ಹೊರಗಡೆ ಆಗಿದ್ದೇನೆ. ಹೌದಾ, ಸರಿ ಸರಿ. ತಗೋ ಚಾಪೆ ದಿಂಬ, ಇದ್ರಲ್ಲೇ 3 ದಿವಸ ಮಲ್ಕೋಬೇಕು. ಏನ್ ಬ್ರೋ ಈ ತರ ಚಾಪೆ ದಿಂಬೆಲ್ಲ ಕೊಡ್ತಿದಾರೆ? ಅದು ನಮ್ಮ ಮನೇಲಿ ಪದ್ಧತಿ ಜಾಸ್ತಿ ಕಣೋ, ಈ ಮಡಿ ಮೈಲ್ಗೆ ಬಗ್ಗೆ ಕಾಳಜಿ ಜಾಸ್ತಿ ವಹಿಸ್ತಾರೆ. ಹಾಗಾಗಿ ಊಟಕ್ಕೆ ತಟ್ಟೆ ಲೋಟ ಸಪ್ರೇಟ್ ಕೊಡ್ತಾರೆ, ಮಲಗೋದಿಕ್ಕೆ ಚಾಪೆ ದಿಂಬು ಸಪ್ರೇಟ್ ಕೊಡ್ತಾರೆ. 3 ದಿನ ಒಳಗಡೆ ಬರೋಗಿಲ್ಲ, ಆಚೆ ಮಲಗಬೇಕು. ಏನ್ ಬ್ರೋ ಈಗಿನ ಕಾಲದಲ್ಲಿ ಈ ತರ ಎಲ್ಲ ನಡ್ಸ್ಕೊಡ್ತಾ ಇದ್ದೀರಲ್ಲ ಬ್ರೋ, ಅಲ್ಲ ನಮ್ ಸಂಸ್ಕಾರ ನಮ್ ಪದ್ಧತಿ ಆಚಾರ ಎಲ್ಲ ಬಿಡ್ಬಾರ್ದು, ಸರಿ ಒಪ್ಕೋತೀನಿ. ಆದ್ರೆ ಈ ಮಟ್ಟಕ್ಕೆ ಈ ತರ ಎಲ್ಲ ಶೋಷಣೀಯ ಮಾಡೋದು ಸರಿನಾ ಬ್ರೋ? ಏನೋ ದೇವ್ರ ಮನೆಗ್ ಬರ್ದೇ ಇರೋ ತರ ಮಾಡ್ಬಿಟ್ಟು ಎಲ್ಲ ಕಡೆ ಓಡಾಡೋ ತರ, ಫ್ರೀ ಆಗಿ ಓಡಾಡೋ ತರ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಬ್ರೋ? ಹಂಗೆಲ್ಲ ಆಗುದಿಲ್ಲ ಕಣಪ್ಪ, ನಿನ್ ಗೊತ್ತಿಲ್ಲ, ಸುಮ್ನಿರು. 3 ದಿನ ಏನು ಮುಟ್ಟು ಬೇಡದು, ಮುಡ್ಸ್ಕೊಳ್ಳು ಬೇಡದು, ಮೈಲ್ಗೆ ಆಯ್ತದೆ. ಅಲ್ಲ ಆಂಟಿ, ಆತರ ಮುಟ್ಟಿದ್ರೆ ಮೈಲ್ಗೆ ಆಗುತ್ತೆ ಅನ್ನಂಗಿದ್ರೆ ಪ್ರತಿದಿನ ನಾವು ಮೈಲ್ಗೆ ಬಂದ್ರೆ ಆಂಟಿ, ಈ ಭೂಮಿ ಮೇಲೆ ಪ್ರತಿದಿನ 100,000 ಜನ ಸಾಯ್ತಾ ಇರ್ತಾರೆ, ಹುಟ್ಟಾ ಇರ್ತಾರೆ. ನಾವೆಲ್ಲರೂ ಇರೋದ್ ಭೂಮಿ ಮೇಲೆ ಅಂದ್ಮೇಲೆ ನಾವೆಲ್ಲ ಮೈಲ್ಗೆ ಆದಂಗೆ ತಾನೆ? ಇಂತ ಒಂದ್ ಟೈಮಲ್ಲಿ ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಆಗೋದಂತ ಒಂದ್ ಹೆಣ್ಣಾಗ ನಿಮ್ಗೆ ಗೊತ್ತಿರುತ್ತೆ. ಈ ತರ ನಡ್ಸ್ಕೊಳ್ಳೋದ್ ಸರಿನಾ ಆಂಟಿ? ಅಲ್ಲ ಬ್ರೋ, ಅವರಂತೂ ಹಳೆ ಕಾಲದವ್ರು ಗೊತ್ತಾಗೋದಿಲ್ಲ, ಬಟ್ ನಿಮಗ್ ಗೊತ್ತಾಗ್ಬೇಕಲ್ಲ ಬ್ರೋ, ನೀವು ಓದಿದ್ದೀರಾ, ಎಜುಕೇಟೆಡ್. ಇಂತ ಒಂದ್ ಟೈಮಲ್ಲಿ ಹೆಣ್ಮಕ್ಳಿಗೆ ತುಂಬಾನೇ ಕಷ್ಟ ಇರುತ್ತೆ ಬ್ರೋ, ಅವ್ರಿಗೆ ಮಾರಲ್ ಸಪೋರ್ಟಿವ್ ಆಗಿರ್ಬೇಕು ನಾವು. ನೀವ್ ಈ ತರ ಮಾಡ್ತಿರೋ ತಂದ್ಕೊಂಡಿರೋ ಬ್ರೋ, ನಂಗದು ತುಂಬಾ ಬೇಜಾರಾಯ್ತು. ನಾನ್ ಬರ್ತೀನಿ. ಹೌದು ಅಮ್ಮ, ಅವನ್ ಹೇಳೋದು ಕರೆಕ್ಟ್ ಆಗೇ ಇದೆ. ನಾನು ಒಬ್ಬ ಎಜುಕೇಟೆಡ್ ಆಗಿ ಈ ತರ ಒಂದು ತಪ್ಪು ಮಾಡ್ಬಿಡ್ನಲ್ಲ ಅಂತ ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತಿದೆ. ಛೇ ಶ್ರುತಿ, ನಡಿಯ ರೂಮಲ್ಲಿ ರೆಸ್ಟ್ ಮಾಡುವೆ.